ಇನ್ನು ಜನರಿಂದ ಗಿಜುಗುಡತಾ ಇದ್ದಂತಹ ಮಾರ್ಕೆಟ್ ಖಾಲಿ ಖಾಲಿಯಾಗಿದೆ ದಾಸನಪುರ ಮಾರ್ಕೆಟ್ ನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ಜನತಾ ಕರ್ಫ್ಯೂಗೆ ವ್ಯಾಪಾರಸ್ಥರು ಮತ್ತೆ ಗ್ರಾಹಕರು ಬೆಂಬಲವನ್ನ ಸೂಚಿಸಿದ್ದಾರೆ ಇವತ್ತು ಕಟ್ಟುನಿಟ್ಟಾದ ಲಾಕ್ ಡೌನ್ ಇದೆ ಜನರಿಂದ ಗಿಜುಗುಡತಾ ಇದ್ದಂತಹ ಮಾರ್ಕೆಟ್ ಖಾಲಿ ಖಾಲಿಯಾಗಿದೆ ದಾಸನಪುರ ಮಾರ್ಕೆಟ್ ಸಂಪೂರ್ಣ ಸ್ತಬ್ಧವಾಗಿದೆ ಬಹುತೇಕ ಎಲ್ಲಾ ಮಾರ್ಕೆಟ್ ಗಳ ಬಗ್ಗೆಯೂ ಕೂಡ ನಾವು ನಿಮಗೆ ಡೀಟೇಲ್ಸ್ ಅನ್ನು ಕೊಟ್ವಿ ಇವತ್ತು ಹೂವು ಹಣ್ಣು ತರಕಾರಿ ಮಾರಾಟಕ್ಕೆ ಅವಕಾಶ ಇದೆ ಅಂದ್ರೆ ಇದು ಅಗತ್ಯ ವಸ್ತುಗಳ ಲಿಸ್ಟ್ ಅಲ್ಲಿ ಇರೋದ್ರಿಂದ ಇದು ಲಭ್ಯ ಇದೆ ಆದರೂ ಕೂಡ ಮಾರ್ಕೆಟ್ ಗಳು ಕ್ಲೋಸ್ ಆಗಿದೆ ಮಾರ್ಕೆಟ್ ಅಲ್ಲಿ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಸೋ ಹಾಗಾಗಿ ಜನ ಅಲ್ಲಿ ಮುಗಿ ಬಿಳ್ತಾರೆ ಅನ್ನೋ ಕಾರಣಕ್ಕೇನು ದಾಸನಪುರದ ಮಾರ್ಕೆಟ್ ನ ದೃಶ್ಯ ಈಗ ನೀವು ನೋಡ್ತಾ ಇರೋದು ವ್ಯಾಪಾರಸ್ಥರು ಇಲ್ಲ ಗ್ರಾಹಕರು ಇಲ್ಲ ಮಾರ್ಕೆಟ್ ಸಂಪೂರ್ಣ ಸ್ತಬ್ಧವಾಗಿದೆ ಕೆಆರ್ ಮಾರ್ಕೆಟ್ ನ ದೃಶ್ಯ ಕೂಡ ಇದೇ ರೀತಿ ಕೆಆರ್ ಮಾರ್ಕೆಟ್ ನಲ್ಲೂ ಕೂಡ ವ್ಯಾಪಾರ ವಹಿವಾಟು ಕಂಪ್ಲೀಟ್ ಸ್ಟಾಪ್ ಇವತ್ತು ದಾಸನಪುರ ಮಾರ್ಕೆಟ್ ನ ದೃಶ್ಯ ಇದು ಸಂಪೂರ್ಣ ಸ್ತಬ್ಧವಾಗಿದೆ ದಾಸನಪುರ ಮಾರ್ಕೆಟ್ ಕರ್ಫ್ಯೂಗೆ ವ್ಯಾಪಾರಸ್ಥರು ಜೊತೆಗೆ ಗ್ರಾಹಕರು ಕೂಡ ಬೆಂಬಲವನ್ನ ನೀಡ್ತಾ ಇದ್ದಾರೆ ಪಿನ್ ಡ್ರಾಪ್ ಸೈಲೆನ್ಸ್ ಇದೆ ಅಲ್ಲಿ ಇಡಿ ಮಾರ್ಕೆಟ್ ಖಾಲಿ ಖಾಲಿಯಾಗಿದೆ ಹಾಗಂತ ತರಕಾರಿಗಳು ಇಲ್ಲ ಅಂತಲ್ಲ ಒಂದಷ್ಟು ರಾಶಿ ರಾಶಿ ತರಕಾರಿಗಳು ರಾಶಿ ಹಾಕಲಾಗಿದೆ ಅಲ್ಲಿ ಆದರೆ ವ್ಯಾಪಾರ ಮಾಡ್ತಾ ಇಲ್ಲ ಗ್ರಾಹಕರು ಬರ್ತಾ ಇಲ್ಲ ವ್ಯಾಪಾರಸ್ಥರು ಕೂಡ ಕಟ್ಟುನಿಟ್ಟಾಗಿ ಲಾಕ್ ಡೌನ್ ಅನ್ನು ಫಾಲೋ ಮಾಡುತ್ತಿದ್ದಾರೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ದಾಸನಪುರ ಮಾರ್ಕೆಟ್ ಇಂದಲೇ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ರಕ್ಷಾ ನೆನ್ನೆ ವರೆಗೆ ಯಾವ ರೀತಿಯಾಗಿತ್ತು ದಾಸನಪುರ ಮಾರ್ಕೆಟ್ ಇವತ್ತಂತೂ ಕಂಪ್ಲೀಟ್ ಖಾಲಿ ಖಾಲಿಯಾಗಿದೆ ವ್ಯಾಪಾರಸ್ಥರು ಗ್ರಾಹಕರು ಇಬ್ಬರು ಕೂಡ ಹಾಗಾದ್ರೆ ಬೆಂಬಲ ಕೊಡ್ತಿದ್ದಾರೆ ಶ್ವೇತಾ ದಾಸನಪುರ ತರಕಾರಿ ಮಾರುಕಟ್ಟೆ ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ ಬೆಳಗಿನ ಜಾವ 2 ಗಂಟೆಯಿಂದಲೇನೇ ವ್ಯಾಪಾರ ವಹಿವಾಟುಗಳು ಶುರು ಆಗುತ್ತೆ ಸದಾಕಾಲ ಗಿಜಿಗುಡ್ತಾ ಇರ್ತಾರೆ ಜನ ಜೊತೆಗೆ ಇದೊಂತರ ಪ್ರತಿದಿನ ನಡೆಯುವಂತ ಸಂತೆ ಅಂತ ಅನ್ಬಹುದು 24/7 ಅಂತ ಅಂದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ ಯಾಕಂದ್ರೆ ಬೆಳಗಿನಿಂದ ರಾತ್ರಿ ಕೂಡ ಲೋಡ್ ಬರ್ತಾನೆ ಇರುತ್ತೆ ಲೋಡ್ ಇಳಿಸ್ತಾನೆ ಇರ್ತಾರೆ ಬೆಳಗ್ಗೆ 2 ಗಂಟೆಗೆನೇ ಮಧ್ಯವರ್ತಿಗಳು ರಾಶಿ ರಾಶಿ ತರಕಾರಿಗಳನ್ನ ತೆಗೆದುಕೊಂಡು ವ್ಯಾಪಾರಕ್ಕೆ ಹಣಿ ಹಾಕ್ತಾ ಇರ್ತಾರೆ ಈ ರೀತಿಯಾಗಿ ವ್ಯಾಪಾರ ಸಾಗುತ್ತೆ ಆದ್ರೆ ಇವತ್ತಿನ ಸ್ಥಿತಿಯನ್ನ ನೀವು ನೋಡಬಹುದು ಸಂಪೂರ್ಣವಾಗಿ ದಾಸನಪುರ ಮಾರುಕಟ್ಟೆ ಬಂದ್ ಆಗಿರತಕ್ಕಂತದ್ದು ನಿಶ್ಶಬ್ದವಾಗಿದೆ ಎಷ್ಟು ಸ್ತಬ್ಧವಾಗಿದೆ ಅಂದ್ರೆ ಸಂತೆಯಲ್ಲಿ ಒಂದು ಪಿನ್ ಹಾಕಿದ್ರೂ ಕೂಡ ಕಾಣಿಸುತ್ತಲ್ಲ ಪಿನ್ ಡ್ರಾಪ್ ಸೈಲೆಂಟ್ ತರ ಅಂತ ಅನ್ಬಹುದು ಆ ರೀತಿಯಾಗಿದೆ ಬಹಳಷ್ಟು ಒಂದು 10 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಒಂದು ಮಾರುಕಟ್ಟೆ ಇದು ಸೋ ಎಲ್ಲೂ ಕೂಡ ಒಂದು ಸಣ್ಣ ವ್ಯಾಪಾರ ಕೂಡ ನಡೀತಾ ಇಲ್ಲ ಇದನ್ನ ಈ ರೀತಿಯಾಗಿ ಪೊಲೀಸ್ದವರು ಸ್ಟ್ರೈಟ್ ಮಾಡಿದ್ರು ಕೂಡ ನಡೆಸಲಿಕ್ಕೆ ಆಗ್ತಿರ್ಲಿಲ್ವೇನೋ ಆದ್ರೆ ಖುದ್ದು ವ್ಯಾಪಾರಿಗಳೇ ಈ ಒಂದು ಕರ್ಫ್ಯೂಗೆ ಇವತ್ತಿನ ಬೆಂಬಲವನ್ನ ನೀಡಿರ್ತಕ್ಕಂಥದ್ದು ಹಾಗಾಗಿ ವ್ಯಾಪಾರಿಗಳು ಇಲ್ಲ ಹಾಗೆ ಗ್ರಾಹಕರು ಕೂಡ ಇಲ್ಲ ಹಾಗಾಗಿ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಈ ರೀತಿಯ ಒಂದು ಚಿತ್ರಣವನ್ನ ದಾಸನಪುರ ಮಾರ್ಕೆಟ್ ಅಲ್ಲಿ ನೋಡೋಕೆ ಸಿಗೋದು ಬಹಳ ಕಷ್ಟ ಅಂತ ಅನ್ಸುತ್ತೆ ನೀವು ನೋಡಬಹುದು ತರಕಾರಿಗಳು ಕೂಡ ಇದೆ ರಾಶಿ ರಾಶಿ ತರಕಾರಿಗಳು ಕೂಡ ಇದೆ ಆದರೂ ಕೂಡ ಯಾವ ತರಕಾರಿ ವ್ಯಾಪಾರವೂ ಕೂಡ ಇಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದು ಸಾಮಾನ್ಯ ದಿನಗಳಲ್ಲಿ ನಾವು ಇಲ್ಲಿಗೆ ಬಂದ್ರೆ ನಿಜವಾಗ್ಲೂ ಇಲ್ಲಿ ಓಡಾಡ್ಲಿಕ್ಕೂ ಕೂಡ ಕಷ್ಟ ಇರುತ್ತೆ ಅಷ್ಟು ಜನಸಂದಣಿ ಇರುತ್ತೆ ಹಾಗೇನೆ ಲಾಕ್ ಡೌನ್ ಆದಂತ ದಿನದಿಂದಲೂ ಕೂಡ ನಾವು ಇಲ್ಲಿ ವರದಿ ಮಾಡ್ತಾನೆ ಇದೀವಿ ಯಶವಂತಪುರದಿಂದ ದಾಸನಪುರಕ್ಕೆ ಈ ತರಕಾರಿ ಮಾರುಕಟ್ಟೆ ಶಿಫ್ಟ್ ಆದಾಗ್ಲಿಂದಲೂ ಕೂಡ ವರದಿಯನ್ನು ಮಾಡ್ತಾನೆ ಇದೀವಿ ಆದ್ರೆ ಸೋಶಿಯಲ್ ಡಿಸ್ಟೆನ್ಸ್ ಇರ್ಬೋದು ಅಥವಾ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಮಾಸ್ಕ್ ಧರಿಸೋದು ಈ ರೀತಿಯಾದಂತಹ ರೂಲ್ಸ್ ನ ಫಾಲೋನೇ ಮಾಡ್ತಾ ಇರಲಿಲ್ಲ ಇಲ್ಲಿ ಜನ ಎಷ್ಟು ಹೇಳಿದ್ರು ಕೂಡ ವ್ಯಾಪಾರವನ್ನ ಬಂದ್ ಮಾಡುವಂತಹ ಯೋಚನೆಯಂತೂ ಯಾರು ಮಾಡ್ತಾನೆ ಇರಲಿಲ್ಲ ಆದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಲಾಕ್ಡೌನ್ಗೆ ಭಾನುವಾರದ ಈ ಒಂದು ಲಾಕ್ಡೌನ್ಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನಿಜಕ್ಕೂ ಕೂಡ ಶ್ಲಾಘನೀಯ ಅಂತ ಹೇಳ್ಬೋದು ಹಾಗೇನೆ ಸಂಪೂರ್ಣವಾಗಿ ಅಂತಂದ್ರೆ ಒಂದು ಸಣ್ಣ 1 ರೂಪಾಯಿ ವ್ಯಾಪಾರ ಕೂಡ ಇಲ್ಲ ಅಂತಾರಲ್ಲ ಆ ರೀತಿ 1 ರೂಪಾಯಿ ಕೂಡ ವ್ಯಾಪಾರ ಮಾಡಿದರೆ ಖುದ್ದು ವ್ಯಾಪಾರಿಗಳು ಹಾಗೂ ಗ್ರಾಹಕರೇ ತೆಗೆದುಕೊಂಡಿರುವಂತಹ ನಿರ್ಧಾರ ಅಂತ ಹೇಳ್ಬೋದು ಆ ರೀತಿಯಾದಂತಹ ವಾತಾವರಣವನ್ನ ನಾವು ಇಲ್ಲಿ ನೋಡ್ಬೋದಾಗಿದೆ ದಾಸನಪುರ ಮಾರುಕಟ್ಟೆಯಲ್ಲಿ ಶ್ವೇತಾ